ಎಲ್ಲರೂ ನಮಸ್ಕಾರ. ಇವತ್ತು 5 kg ರೈಸಲ್ಲಿ ಟಮಾಟ ರೈಸ್ ಮಾಡ್ತಾಯಿದ್ದೀವಿ. ಇವತ್ತು ತು ವಾಸುದೇವಯ್ಯ ಅವರು 1000 ರೂಪಾಯಿ ಕೊಟ್ಟಿದ್ದಾರೆ ಟಮಾಟ ಬಾತ್ ಮಾಡಿ ಎಲ್ಲರೂ ಹಂಚಿ ದೇವಸ್ಥಾನಕ್ಕೆ ಅಂತೇಳಿ. ಶನಿದೇವರ ಬೆನಿಮಿಲ್ ಹತ್ರ ಶನಿದೇವರು ಇದೆ, ಆ ದೇವರಿಗೆ ಇವತ್ತು ಈ ಟಮಾಟ ರೈಸ್ನ ಮಾಡಿ ಎಲ್ಲರೂ ಹಂಚಿದ್ದಲ್ಲಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಒಂದು ವಾಸುದೇವಯ್ಯ ಅವ್ರು ಕೊಟ್ಟಿದ್ದಾರೆ. ಈಗ ಬೇಕಾದ ಐಟಮ್ ನೋಡಿ, 5 kg ರೈಸು, ಕೊತ್ತಂಬರಿ 1 ಕಟ್ಟು, ಕರಿಸೊಪ್ಪು 2 ಕಟ್ಟು, ಪುದೀನ 1 ಕಟ್ಟು, ಮೆಣಸಿನಕಾಯಿ 1 ಗ್ರಾಂ ತೊಗೊಂಡಿದ್ದೀವಿ, ಟಮಾಟ 2 kg, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 100 ಗ್ರಾಂ ತೊಗೊಂಡಿದ್ದೀವಿ, ಈರುಳ್ಳಿ 2 kg, ಬೆಳ್ಳುಳ್ಳಿ ಸಪ್ರೇಟಾಗಿ 1/2 kg ತೊಗೊಂಡಿದ್ದೀವಿ, ಜೀರಿಗೆ 50 ಗ್ರಾಮು, ಉಪ್ಪು 1/2 kg ತೊಗೊಂಡಿದ್ದೀವಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಷ್ಟ ಪುಡಿ 1/50 ಗ್ರಾಮು. ಇದು ಟಮಾಟೋ ಭಾತ್ಗೆ ಮಸಾಲ ಸಪ್ರೇಟಾಗಿ ರೆಡಿ ಮಾಡಿದ್ದೀವಿ, ಅದೊಂದು 1/2 kg ಇದೆ. ಇದೊಂದು ಬೇರೆ ಟಮಾಟೊ ಭಾತ್ಗೆ ಇನ್ನೊಂದು ಪೌಡ್ರ್ ಇದೆ, ಮೆಣಸಿನಕಾಯಿ ಪೌಡ್ರು ಸಪ್ರೇಟಾಗಿ, ಧನಿಯಾ ಪೌಡ್ರು ಇಷ್ಟೇ ತೊಗೊಂಡು. ಇವಾಗ ನಾವು ಅಕ್ಕಿನ ಕ್ಲೀನ್ ಮಾಡಿಬಿಟ್ಟು ಟಮಾಟ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಅಕ್ಕಿನ ಒಂದು 3/4 ಸತಿ ಕ್ಲೀನಾಗಿ ತೊಳೆದ್ಬಿಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ಯಾಸ್ ಅನ್ಸ್ಬಿಡೋಣ. ಟಮಾಟ ಬಾತ್ ಮಾಡೋಕ್ಕೆ ಒಂದು ಪಾತ್ರ ಇಟ್ಬಿಡೋಣ. ಎಲ್ಲ ಹಾಕೋಣ ಇವಾಗ ನೋಡಿ, ಈಗ ಮಸಾಲ ಎಲ್ಲ ರೆಡಿಯಾಗಿದೆ. ಟಮಾಟ, ಈರುಳ್ಳಿ, ಏನು ಮಸಾಲ ಬಾಕಿ ಎಲ್ಲ ರೆಡಿಯಾಗಿದೆ. ಇಲ್ಲಿ ಇಲ್ಲಿ ಕಸೂರಿ ಮೇತಿ, ಜೀರಿಗೆ, ಬಟ್ಟೆ ಲವಂಗ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಹಾಕ್ಬಿಡೋಣ ಇದಕ್ಕೆ 1 ಲೀಟ್ರ್ ಎಣ್ಣೆ ಹಾಕಿದ್ದೀವಿ. ಇವಾಗ ಬೆಳ್ಳುಳ್ಳಿ ಸುಜ್ಜಿ ಬೆಳ್ಳಿ ಹಾಕೋಣ, ರೋಸ ಹಾಕೊಂಬಿಡೋಣ. ಪುದೀನ ಇದೆ, ಪುದೀನ ಹಾಕೊಂಬಿಡೋಣ. ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಇನ್ನೂ ಲಾಸ್ಟ್ ಹಾಕಿ ಸ್ವಲ್ಪ ಇದೆ, ಈಗಲೇ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಈರುಳ್ಳಿ ಹಾಕ್ಕೊಂಬಿಟ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಟಮಾಟೋ ಭಾತ್ ಟೇಸ್ಟ್ ಚೆನ್ನಾಗಿ ಸೂಪರಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಆಗಿದ್ದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಒಂದು ತಿರ್ಸ್ಕೊಳ್ಳಿ, ಚೆನ್ನಾಗಿ ತಿರ್ಸ್ಕೊಳ್ಳಿ ಜಾರನ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟಮಾಟನ ಸೇರಿಸ್ಕೊಳ್ಳೋಣ. ಟಮಾಟೋ ಸ್ವಲ್ಪ ಚೆನ್ನಾಗಿ ಬಯಲಾಗಬೇಕು, ಟಮಾಟೋ ಚೆನ್ನಾಗಿ ಬೇಯಬೇಕು. ನಿಮ್ಮೇಲೆ ನಮ್ಮ ಮಸಾಲ ಸೇರಿಸ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕೊಳ್ಳೋಣ, ಅಂದರೆ ಧನಿಯಾ ಪುಡಿ ಹಾಕೊಳ್ಳೋಣ. ಇದು ಟಮಾಟ ಬತ್ತೆ, ಮೆಣಸಿನಕಾಯಿ ಪುಡಿ, ಮೆಣಸಿನಕಾಯಿ ಪುಡಿ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಬಿಡೋಣ ಸಾಲ್ಟ್ ಅಂದರೆ, ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಬಿಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದಕ್ಕೆ ಒಂದು ರೈಸ್ಗೆ 2 ತೊಗೊಳ್ತಾ ಇದ್ದೀವಿ ನೀರು. ಸ್ವಲ್ಪ ನೀರು ಕಮ್ಮಿ ಹಾಕಿದ್ರು ಪರವಾಗಿಲ್ಲ, 1 1/4 ಅಷ್ಟು ಹಾಕಿದ್ರು ಪರವಾಗಿಲ್ಲ, ನೀರು ಹಾಕ್ಕೊಳ್ಳೋಣ ಇವಾಗ. ನೋಡಿ ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಹೀಗೆ ಮುಚ್ಚಲ ಹಾಕ್ಬಿಡು, ಮುಚ್ಚಲ ಹಾಕೋಣ. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ನಾವು ರೈಸನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಖಾರಲ್ಲಿ ನೋಡಿದ್ವಿ ಎಲ್ಲ ಕರೆಕ್ಟಾಗಿದೆ, ಮಸಾಲ ಕರೆಕ್ಟಾಗಿ ಹಾಕಿದ್ದೀವಿ. ಇವಾಗ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ಅಕ್ಕಿ ಹಾಕಿದ್ದೀವಿ, ಆಗಿದ್ಮೇಲೆ ಚೆನ್ನಾಗಿ ಒಂದು ತಿರ್ಸ್ಕೊಳ್ಳೋಣ. ಆಗಿದ್ಮೇಲೆ ಕಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಇಷ್ಟೊಂದು ಕಾವು ಬೇಡ, ಕ್ಲೀನ್ ರೈಸ್ ಬೇಯಬೇಕು. ಅದಕ್ಕೆ ಸ್ವಲ್ಪ ಸ್ಟವ್ನ ಸ್ಲೋ ಮಾಡೋಣ, ಸ್ಲೋ ಮಾಡೋಣ, ಸ್ಲೋ ಅಲ್ಲಿ ಉರಿಲಿ.
ಹಿಂಗೆ ಒಂದು 5 ನಿಮಿಷ ಮುಚ್ಕೊಡೋಣ ಹಂಗೆ ಬೇಯಲಿ. ಸರ ಸರಿ ಹೋಗುತ್ತೆ. ಹತ್ತು ನಿಮಿಷ ಒಳಗೆ ಟೊಮೆಟೊ ರೈಸ್ ರೆಡಿ ಆಗ್ಬಿಡುತ್ತೆ. ನೋಡಿ ರೈಸ್ ರೆಡಿ ಆಗಿದೆ. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ. ಹಾಕ್ಬಿಟ್ಟು ಹಂಗೆ ಕ್ಲೀನಾಗಿ ದಮ್ ಹಾಕ್ಬಿಡೋಣ. ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡೋಣ ಅಷ್ಟೇ ರೀ. ಇವಾಗ ಒಂದು 10 ನಿಮಿಷ ದಮ್ಮಲ್ಲಿದ್ದರೆ ಕ್ಲೀನಾಗಿ ಬೆಂದೋಗಿರುತ್ತೆ. ಹಂಗೆ ತೊಗೊಂಡೋಗಿ ದೇವ್ರ ಪೂಜೆ ಮಾಡಿ ವಾಸುದೇವಯ್ಯವರು ಕೊಟ್ಟಿದ್ದಾರೆ 1000 ರೂಪಾಯಿ. ಹಾಗೆ ಈ ಪ್ರಸಾದವನ್ನು ಎಲ್ರಿಗೂ ಬಳಸ್ಬಿಡೋಣ. ನೋಡಿ ದೇವ್ರಿಗೆ ದೇವ್ರ ಪ್ರಸಾದ ಮಾಡೋಕ್ಕೆ 1000 ರೂಪಾಯಿ ಕೊಡ್ತಾ ಇದ್ದಾರೆ. ನಾಳೆ ಎಲ್ರಿಗೂ ಪ್ರಸಾದ ಮಾಡಿ ಅನ್ಸಲಿ ಕೊಟ್ಟಿದ್ದಾರೆ. ನಿಮ್ಮ ಹೆಸರಣ್ಣ? ವಾಸುದೇವ. ವಾಸುದೇವ ವಾಸುದೇವ ಅವರು ಕೊಡ್ತಾ ಇರ್ತಾರೆ. ಈ ಸರಿ ನಾಳೆ ಮಾಡಕ್ಕೆ ಕೊಟ್ಟಿದ್ದಾರೆ. ಏನು ಇದು ಇವರು ಇವ್ರ ಮನೆ ಏನೋ ಎಲ್ಲರೂ ಚೆನ್ನಾಗಿರಲಿ, ದೇವ್ರಿಗೆಲ್ಲ ಪ್ರಸಾದ ಮಾಡಿ ಅನಿಸಿ ಅಂತ ಹೇಳಿದ್ದಾರೆ. ದೇವ್ರಿಂದ ಎಲ್ಲರೂ ಚೆನ್ನಾಗಿರಲಿ ಅವರೆಲ್ಲ. ಪೂಜೆ ಆಗಿದೆ, ಸಾಯಂಕಾಲ ಪೂಜೆ ಆಗಿದೆ. ನೋಡಿ ದೇವರೆಲ್ಲ ಪ್ರಸಾದ ಇಟ್ಟಿದ್ದೀವಿ. ವಾಸುದೇವಯ್ಯ 1000 ರೂಪಾಯಿ ಕೊಟ್ಟಿದ್ದಾರೆ. ಪ್ರಸಾದ ಅನಿಸಿ ಎಲ್ರಿಗೂ ಅನಿಸಿದ್ದು ಕೊಟ್ಟಿದ್ದಾರೆ. ಈಗ ಪೂಜೆ ಆಗಿದೆ, ಈಗ ಎಲ್ರಿಗೂ ಪ್ರಸಾದ ಕೊಬ್ಬಿಡೋಣ. ಹಾ